ವಿದ್ಯಾಕಾಶಿ ಧಾರವಾಡದಲ್ಲಿ ಕನ್ನಡದ ಅಕ್ಷರ ಜಾತ್ರೆ ನಡೀತಿದೆ. ಕನ್ನಡ ಭಾಷೆ ಅಳಿವು ಉಳಿವಿನ ಬಗ್ಗೆ ಚರ್ಚೆ ನಡೆಯೋಕೆ ಇದೊಂದು ಉತ್ತಮ ವೇದಿಕೆ. ಆದರೆ ಈ ಸಮ್ಮೇಳನವೀಗ ಸಾಹಿತಿಗಳು ಮತ್ತು ಸಿಎಂ ನಡುವಣ ವಾಕ್ಸಮರಕ್ಕೆ ಕಾರಣವಾಗಿದೆ. ಧಾರವಾಡದಲ್ಲಿ ಕನ್ನಡದ ಕಹಳೆ ಮೊಳಗ್ತಾ ಇದೆ. ಸಾಹಿತ್ಯಾಸಕ್ತರು ಕನ್ನಡದ ಕಂಪು ಹುಡುಕಿ ಸಾಗರದಂತೆ ಹರಿದು ಬರ್ತಿದ್ದಾರೆ. ಎಂಥ ಅಕ್ಷರ ಜಾತ್ರೆಯಲ್ಲಿ ಭಾಷೆಯ ಜೊತೆಗೆ ಇತರೆ ಸುದ್ದಿಗಳು ಸದ್ದು ಮಾಡ್ತಿವೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಕಟ ಪೂರ್ವ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ನಿನ್ನೆ ಸಿಎಂ ಬಗ್ಗೆ ಆಡಿದ ಒಂದು ಮಾತು ರಾಜ್ಯದಲ್ಲೇ ತಳ್ಳನ ಸೃಷ್ಟಿಸಿದೆ. ಮಣ್ಣಿನ ಮಗನಾದ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಾದೇಶಿಕ ಭಾಷೆಗೆ ಕುಠಾರಿ ಸ್ವಾಮಿ ಅಂದ್ರೆ ಕೊಡಲಿ ಸ್ವಾಮಿ ಆಗಬಾರ್ದು ಅಂತ ಚಂಪಾ ಪದ ಬಳಕೆ ಮಾಡಿದ್ದು ಕಿಚ್ಚು ಹಬ್ಬಿಸಿದೆ. ನಮ್ಮ ಪ್ರೀತಿಯ ಕುಮಾರಸ್ವಾಮಿಗಳು ಕನ್ನಡದ ವೃಕ್ಷದ ಪಾಲಿಗೆ ಕುಠಾರ ಸ್ವಾಮಿಗಳು ಆಗಬಾರದು ಅಂತ ಹೇಳಿ ನನ್ನ ಮಾತನಾಡ. ಚಂಪಾ ಮೊಮ್ಮಕ್ಕಳು ಓದಿದ್ದು ಎಲ್ಲಿ ಎಂದು ಹೆಚ್ಡಿಕೆ ಸವಾಲ್. ಇನ್ನು ಚಂಪಾರ ಕುಠಾರಿ ಪದ ಕೇಳ್ತಾ ಇದ್ದಂತೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತು ಆಡಬಾರ್ದು, ನನಗೂ ಪದಗಳನ್ನ ಬಳಸೋದು ಗೊತ್ತಿದೆ ಅಂದಿರೋ ಸಿಎಂ ಚಂಪಾ ತಮ್ಮ ಮೊಮ್ಮಕ್ಕಳನ್ನ ಯಾವ ಶಾಲೆಯಲ್ಲಿ ಓದಿಸಿದ್ದಾರೆಂದು ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ರು. ಇದರ ಬಗ್ಗೆ ಈಗ ಚಂಪಾ ಅವ್ರನ್ನೇ ಕೇಳಲಿಕ್ಕೆ ಬಯಸ್ತೀನಪ್ಪ, ಅವ್ರ ಮೊಮ್ಮಕ್ಕಳನ್ನ ಯಾವ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅನ್ನೋದನ್ನ ಸಾರ್ವಜನಿಕರ ಮುಂದೆ ಇಟ್ಟುಬಿಡ್ಲಿ. ಅವ್ರ ಕೈಲಿ ನಾನು ಮೈತ್ರಿ ಧರ್ಮದ ಬಗ್ಗೆ ಅವರಿಂದ ನಾನು ನೋಡಿ ದಯವಿಟ್ಟು ಅವ್ರ ಲಿಮಿಟೇಷನ್ ದಾಟಬಾರ್ದು. ಮೈತ್ರಿ ಧರ್ಮ ನಾನು ಪಾಲನೆ ಮಾಡೋದಕ್ಕೆ ಮೈತ್ರಿ ಸರ್ಕಾರ ಮಾಡ್ಬೇಕಾದ್ರೆ ಅವ್ರನ್ನ ಕೂರಿಸ್ಕೊಂಡು ಸರ್ಕಾರ ಮಾಡಿದ್ದೀನ. ಸಿಎಂ ಎಚ್ ಡಿ ಕೆ ಪ್ರಶ್ನೆಗೆ ಚಂಪಾ ಖಡಕ್ ಉತ್ತರ. ಸಿಎಂರ ಗರಂ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಚಂಪಾ ಎಚ್ ಡಿ ಕೆಗೆ ಕನ್ನಡ ವ್ಯಾಕರಣ ಅಷ್ಟಾಗಿ ಗೊತ್ತಿಲ್ಲ, ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂದ್ರು. ಇನ್ನು ಮೊಮ್ಮಗನ ಓದಿನ ಬಗ್ಗೆ ಸ್ಪಷ್ಟಪಡಿಸಿದ ಚಂಪಾ, ನನ್ನ ಏಕೈಕ ಮೊಮ್ಮಗ ಚೈತ್ರ ಕುಮಾರ್ ಪಾಟೀಲ್ ಎಂಎ ಓದಿದ್ದು, ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಮುಗಿಸಿದ್ದಾನೆ. ಬೇಕಾದ್ರೆ ಸಿಎಂ ತಮ್ಮ ಗುಪ್ತಚರ ಇಲಾಖೆಯಿಂದ ಪರಿಶೀಲನೆ ನಡೆಸಲಿ ಅಂತ ಟಾಂಗ್ ಕೊಟ್ರು. ಬೆಂಗಳೂರಿನ ಒಂದು ಕನ್ನಡ ಮಾಧ್ಯಮದ ಶಾಲೆಯೊಳಗೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದವನು. ಇದು ಅವರಿಗೆ ನಾನು ಕೊಡುವ ನೇರವಾದಂಥ ಒಂದು ಉತ್ತರ. ಅವರು ಮುಖ್ಯಮಂತ್ರಿಗಳಾಗಿ ತಮ್ಮ ಗುಪ್ತಚರ ವಿಭಾಗದಿಂದ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಬಹುದು. ಇನ್ನು ಭಾಷೆ ಉಳಿವಿನ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಿಎಂ ಎಚ್ ಡಿ ಕೆ, ನಾನು ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮುಚ್ಚೋಕೆ ಸಿದ್ಧ, ಆದ್ರೆ ಈ ಬಗ್ಗೆ ಸಾಹಿತ್ಯ ಸಮ್ಮೇಳನದಲ್ಲಿ ತರಾವು ಆಗ್ಲಿ ಅಂತ ಹೇಳಿದ್ರು. ಸಮ್ಮೇಳನದ ವೇದಿಕೆಯಲ್ಲಿ ಅಸಹಿಷ್ಣುತೆಯ ಗಲಾಟೆ. ಅತ್ತ ಕನ್ನಡ ಮಾಧ್ಯಮ ಶಾಲೆ ಕುರಿತಂತೆ ದೊಡ್ಡವರ ಜಗಳ ನಡೀತಾ ಇದ್ರೆ ಮತ್ತೊಂದು ವೇದಿಕೆ ಗದ್ದಲ ಗೊಂದಲಕ್ಕೂ ಸಾಕ್ಷಿಯಾಯಿತು. ಡಾಕ್ಟರ್ ಶಂಭಾ ಜೋಶಿ ವೇದಿಕೆಯಲ್ಲಿ ನಡೀತಾ ಇದ್ದ ವೈಚಾರಿಕತೆ ಮತ್ತು ಸಹಿಷ್ಣುತೆ ಗೋಷ್ಠಿಯಲ್ಲಿ ನಟಿ ಹಾಗೂ ರಾಜಕಾರಣಿ ಮಾಳವಿಕ ಮಾಡಿದ ಭಾಷಣ ಮಾತಿನ ಚಕಮಕಿಗೂ ಕಾರಣವಾಯಿತು. ಭಾಷಣದುದ್ದಕ್ಕೂ ಬುದ್ಧಿಜೀವಿಗಳು ಎಡಪಂಥೀಯರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಕೆಲಕಾಲ ಗೊಂದಲ ಉಂಟಾದಾಗ ತನ್ನ ಮಾತುಗಳಿಗೆ ಅಸಹಿಷ್ಣುತೆ ಇದೆ ಎಂದಾದ್ರೆ ನಾನು ಮಾತನಾಡುವುದಿಲ್ಲ ಅಂತ ವೇದಿಕೆಯಿಂದ ನಿರ್ಗಮಿಸಿದ್ರು. ಸಮ್ಮೇಳನದ ಮುಖ್ಯ ವೇದಿಕೆಯಲ್ಲಿ ಕನ್ನಡ ಶಾಲೆಗಳ ಅಳಿವು ಉಳಿವು, ಕನ್ನಡ ಶಾಲೆಗಳ ಇಂದಿನ ಪರಿಸ್ಥಿತಿ ಕುರಿತು ಗೋಷ್ಠಿಗಳು ನಡೆದವು. ಪುಸ್ತಕ ಮಳಿಗೆಗಳಿಗೂ ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಲಗ್ಗೆ ಇಟ್ಟಿದ್ರು. ಇನ್ನು ಮಿದುಳಿಗೆ ಮೇವಿನ ಜೊತೆಗೆ ಪುರಿ ಭೋಜನದ ವ್ಯವಸ್ಥೆ ಕೂಡ ಇತ್ತು. ಒಟ್ಟಿನಲ್ಲಿ ಎರಡನೇ ದಿನದ ಸಮ್ಮೇಳನ ಹಲವು ಗಂಭೀರ ಸ್ವಾರಸ್ಯಕರ ಚರ್ಚೆಗಳ ಗೋಷ್ಠಿಗಳ ಜೊತೆಗೆ ಗೊಂದಲ ವಾಗ್ವಾದ ಮಾತಿನ ಚಕಮಕಿಗೂ ಸಾಕ್ಷಿಯಾಯಿತು.
ಬ್ಯೂರೋ ರಿಪೋರ್ಟ್ ಟಿವಿ 9.